ಸಂಸ್ಥೆಯ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಉದ್ಘಾಟಕರಾಗಿ ಆಗಮಿಸಿರುವವರು ನಮ್ಮ ವಿಶ್ವವಿದ್ಯಾಲಯದ ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಶ್ರೀಮತಿ ರಾಧಾ ಅಯ್ಯರು, ಡಾಕ್ಟರ್ ರಾಧಾ ಅಯ್ಯರು, ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳಬೇಕು. ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿದ್ದುಕೊಂಡು ನಮ್ಮ ವಿಭಾಗದಲ್ಲಿ ತನ್ನ ಸರ್ಟಿಫಿಕೇಟ್ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಭಾಷಾ ವಿಭಾಗ ವಿಶ್ವವಿದ್ಯಾಲಯ ಕನ್ನಡದಲ್ಲಿ ಬಹಳ ಆಸಕ್ತಿಯಿಂದ ಪ್ರೀತಿಯಿಂದ ಅವರು ಕನ್ನಡ ಭಾಷೆಯನ್ನು ಪರಿಚಯ ಇದ್ದಾರೆ. ಅವರನ್ನು ಕೂಡ ಕನ್ನಡ ವಿಭಾಗದವರಾಗಿ ಇಂದು ವಿದ್ಯಾರ್ಥಿಯಾಗಿ ಅಲ್ಲ ಅತಿಥಿಯಾಗಿ ಉದ್ಘಾಟಕರಾಗಿ ಅವರು ನಾವು ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದರು. ಎರಡನೇ ಹಂತದ ಕಾರ್ಯಕ್ರಮವನ್ನ ನಾವು ನಮ್ಮ ಎಂಎ ವಿದ್ಯಾರ್ಥಿ ಪ್ರಭಾಕರ್ ದೇವಾಲಯ ಅವರ ಒಂದು ಯಕ್ಷಗಾನದ ಹಾಡು ಮತ್ತು ಪ್ರಾತ್ಯಕ್ಷಿಕೆಯೊಂದಿಗೆ ಆರಂಭಿಸ್ತಾ ಇದ್ದರು. ಎಲ್ಲ ಸರ್ಕಾರದವರಿಗೆ ವಿಮಾನ ಯಾಕಂದ್ರೆ ನನ್ನ ಅವಕಾಶ ಇಲ್ಲಿ ಸಿಕ್ಕಿದೆ. ನಾನು ಭಾಷೆಯಲ್ಲಿ ಯಕ್ಷಗಾನ ತರಬೇತಿ ಕೇಂದ್ರದಲ್ಲಿ ಹಾಡು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಹಾಡು ಪ್ರಾರಂಭ ಮಾಡಿದ್ದಾರೆ. ಆಮೇಲೆ ಕೇವಲ ಒಂದು ಐದಾರು ತರಗತಿ ನಂತರ ಅದು ಕ್ಲಾಸ್ ಮತ್ತೆ ಬಂದೆ, ಮತ್ತೆ ಕೇಳುವ ಅವಕಾಶ ಸಿಗಲಿಲ್ಲ. ಆದರೆ ಅದು ಕಳೆಯನ್ನು ಬಿಟ್ಟು ಅದನ್ನು ಸ್ವಲ್ಪ ಬೆಳೆಸ್ಕೊಂಡು ಬಂದೆ. ಅದೇ ನಾನು ಮಾಡಿರ್ತೇನೆ, ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲ, ಪ್ರೊಫೆಷನಲ್ ಅಲ್ಲ, ಅಲ್ಲಿಯಸ್ ಆಗಿದ್ದೇನೆ. ನಮ್ಮಲ್ಲಿ ಹಿರಿಯ ಕಾಲೇಜಿದ್ದಾರೆ, ಯಾರು ನಮ್ಮಲ್ಲಿ ಮಾಡಿಸಿದ್ದು ಕ್ಷಮಿಸಬೇಕು ತಪ್ಪಾದರೆ. ಮೊದಲಿಗೆ ಒಂದು ಗಣಪತಿ ಮಾಡ್ತೇನೆ. ನಮ್ಮ ಮಾತಾಡುವ ಕಲಿಸಿದವರು ಪ್ರಕಾಶ್ ನಿರ್ವಹಣೆ ಟೆಂಪಲ್ನಲ್ಲಿ ಈಗ ಮೊದಲಿಗೆ ನಾಗಿ ಜ್ಞಾನ ಜೊತೆಯಲ್ಲಿ ಗಣಪತಿ ಸ್ತೋತ್ರ ಆರಂಭಿಸಲಾಗಿದೆ.
Yeah.
उपलब्धि प्रतिबंध है सहोदरी मुंबई विश्वविद्यालय भौतशास्त्र विभाग प्राध्यापक ವಿಜ್ಞಾನಿಯಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ಡಾಕ್ಟರ್ ರಾಧಾರಿಯವರು ಲೋಕಶಾಸ್ತ್ರದಲ್ಲಿ ವಿಶೇಷವಾದ ಅಧ್ಯಯನವನ್ನು ಮಾಡಿದರು. ಮೆಟಲ್ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದುಕೊಂಡಂತಹ ದಿವಾಕರ್ ಶೆಟ್ಟಿಯವರ ಪ್ರದರ್ಶನವನ್ನ ಉದ್ಘಾಟನೆ ಮಾಡಲಿಕ್ಕೆ ಲೋಕದ ಕುರಿತೇ ವಿಶೇಷ ಅಧ್ಯಯನ ಮಾಡಿದ ಕಾರ್ಯಕ್ಕೆ ಬಂದ ಚೆನ್ನಾಗಿತ್ತು ಅಂತ ಕೇಳಿಕೊಂಡಾಗ ಅವರು ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಡಾಕ್ಟರ್ ರಾಧಾರಿಯವರನ್ನ ಅಯ್ಯವರನ್ನ ಪ್ರೀತಿಯಿಂದ ಸಂಬಂಧಿಸಿದ್ದಾರೆ. ಮಣಿಮಾಂಕು ತಮಿಳು ಅವರು ಕಲಿತಾ ಇರುವಂತಹ ಬೋಧನೆ ಮಾಡ್ತಾ ಇರುವಂತಹ ವಿಜ್ಞಾನ ಭೌತಶಾಸ್ತ್ರ ಈಗ ಆರು ತಿಂಗಳಿಂದ ನಮ್ಮ ವಿಭಾಗದಲ್ಲಿ ಕನ್ನಡ ಬಗ್ಗೆ ಕಲಿತಾ ಇದ್ದಾರೆ. ಇದು ಬಹಳ ಸವಾಲ. ಇವತ್ತು ಈಗ ಎರಡು ಹಂತಗಳ ಕಾರ್ಯಕ್ರಮ ಹಿರಿಯ ಕಲಾವಿದ ಈಗಾಗಲೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯಿಂದ ಕಲಾ ನೈಪುಣ್ಯದಿಂದ ಜನಮಾನವನ್ನ ಗೆದ್ದಂತಹ ದಿವಾಕರ್ ಶೆಟ್ಟಿಯವರೊಂದಿಗೆ ಒಂದು ವಿಶೇಷವಾದ ಮಾತುಕತೆಯನ್ನ ನಾವಿಟ್ಕೊಂಡಿದ್ದೇವೆ. ಮುಂಬೈನ ಹೆಸರಾಂತ ಕಲಾವಿದರಲ್ಲಿ ದಿವಾಕರ್ ಶೆಟ್ಟಿಯವರು ಒಬ್ಬರು ಅಂತ ಹೇಳಿಕೆ ಬಹಳ ಸಂತೋಷ ಆಗ್ತದೆ. ಆದ್ರೆ ಬೇಸರದ ಸಂಗತಿ ಅಂತ ಹೇಳಿದ್ರೆ ಅವರಿಗೆ ಸಿಗಬೇಕಾದಂತಹ ಮಾನ ಸನ್ಮಾನದ ಗೌರವಗಳು ಸಿಗಲಿಲ್ಲ. ಕರ್ನಾಟಕ ಲಲಿತಕಲ ಅಕಾಡೆಮಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಯಾರು ಗೌರವಿಸಿಲ್ಲ. ಇದು ಆರು ಮುಂಬೈ ಕನ್ನಡ ತುಳು ಸಾಧನೆಗಳನ್ನ ವಿಶ್ವವಿದ್ಯಾಲಯದ ವಿಭಾಗದ ಪರವಾಗಿ ಅವರ ಸಾಧನೆಗಳನ್ನ ದಾಖಲಿಸುವ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮ ಮಲಕಾಲಕ್ಕೆ ನಾವು ಮಾತನಾಡಿದ್ದೇವೆ. ನೋಡಿ ಅವರ ಆರು ಹೇಳ್ತಾರೆ ಸಂವಾದದಲ್ಲಿ 47 ಕಾಮನ್ವೆಲ್ತ್ ರಾಷ್ಟ್ರಗಳ ಒಂದು ಚಿತ್ರ ಪ್ರದರ್ಶನವನ್ನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಆಯೋಜಿಸಿದ್ದಕ್ಕೆ ಅರ್ಜಿಯನ್ನ ಆಹ್ವಾನಿಸಿದಾಗ 45 ರಾಷ್ಟ್ರಗಳ 45 ಕಲಾವಿದರನ್ನ ಜರ್ಮನಿಯಲ್ಲಿ ಆಯ್ಕೆ ಮಾಡಿದಾಗ ಭಾರತದ ಪರವಾಗಿ ಆಯ್ಕೆಯಾದಂತಹ ಏಕೈಕ ಕಲಾವಿದ ಅದು ಉಪನಿಷತ್ತಾಗಿತ್ತು. ರಾಮಾಯಣ ಮಹಾಭಾರತದ ಕುರಿತು ಹೋಗಿರುವಂತಹ ಅಧ್ಯಯನ ನಿನ್ನೆ ಮೂಲತಃ ಉಡುಪಿಯಿಂದ ಬಂದು ವೃತ್ತಿಯಲ್ಲಿ ಒಳ್ಳೆಯ ಉದ್ಯೋಗದಲ್ಲಿ ಇದ್ದರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಂತಹ ಕೆಲವು ಸಂಪಾದನೆ ಇದ್ದಂತಹ ವ್ಯಕ್ತಿ ಅದೆಲ್ಲವನ್ನು ಬಿಟ್ಟು ಚಿತ್ರಕಲೆ ಮುಚ್ಚುವಂತ ಹೇಳಿದರು. ಲೋಹವನ್ನ ಪಳಗಿಸುವ ತಮ್ಮ ಕಲಾಮಾಧ್ಯಮದ ಮುಖಾಂತರವಾಗಿ ಅದ್ಭುತವಾದ ಅಪೂರ್ವವಾದ ಸಾಧನೆಯನ್ನ ಮಾಡಿರುವ ಈ ಕಲಾವಿದ ದಿವಾಕರ ಶೆಟ್ಟಿಯವರ ಕುರಿತು ಗೆಳೆಯ ಜಯ ಸಾಧಾರವರು ಪಿ ಎಚ್ ಡಿ ಅಧ್ಯಯನಕ್ಕೆ ಒಂದು ಅಧ್ಯಾಯವನ್ನು ಮುಗಿಸಿದ್ದಾರೆ. ಈ ಮುಖಾಂತರವಾಗಿ ಜಯ ಸಾಧನ ಅವರ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಪೂರ್ಣವಾದ ಮಾಹಿತಿ ಈ ಮುಖಾಂತರವಾಗಿ ದೊರೆಯುತ್ತದೆ ಎನ್ನುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಮೊದಲಾದ ಕಾರ್ಯಕ್ರಮ. ಅವರನ್ನ ಯುವಕ ಶೆಟ್ಟಿಯವರನ್ನ ವಿಶ್ವವಿದ್ಯಾಲಯದ ಗೌರವ ಕಾರ್ಯಕ್ರಮ ಸಾಗಿಕೊಳ್ಳುತ್ತೆ. ಯುವಕ ಶೆಟ್ಟಿಯವರನ್ನು ಮತ್ತೊಮ್ಮೆ ಪ್ರಾರ್ಥಿಸ್ತಾ ಇದ್ದೀನಿ. ಎರಡನೇ ಹಂತದಲ್ಲಿ ನಮ್ಮ ಹಿರಿಯ ಮುಂಬೈ ಕನ್ನಡಿಗರ ಅಭಿಮಾನದ ಮೂರ್ತಿ ಅರವಿಂದ್ ಹಕ್ಕರ್ ವೃತ್ತಿಯಲ್ಲಿ ರೈಲ್ವೆ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಿಕೊಂಡು ಕನ್ನಡ ಮರಾಠಿ ಬಾಂಧವ್ಯದಲ್ಲಿ ಬೆಳೆಸಿದಂತ ಹಿರಿಯನ್ನು ಗಮನಿಸಿ ಎಲ್ಲ ಆಸ್ಪತ್ರೆಯಲ್ಲಿರುವ ಇವರು ಮಾಡಿದ ಕೆಲಸ ನೋಡಿದ ಗಮನಿಸಿ ನಾನು ಸರ್ವಜ್ಞಾನ 777 ಪ್ರಿಬಂಧಗಳನ್ನು ಮರಾಠಿಗೆ ಅನುವಾದಿಸಿ ಮಾರಾಟ ಸರ್ಕಾರ ಅದನ್ನು ಪ್ರಕಟ ಮಾಡಿದೆ. ಆ ಜೊತೆಗೆ ಉದಾಹರಣೆಗೆ ಸಂತ ಗಾಳಿಗೆ ಪ್ರತಿಷ್ಠಾನದ ಪ್ರಶಸ್ತಿ ಬಹಳ ದೊಡ್ಡ ರಾಷ್ಟ್ರಮಟ್ಟದ ಪ್ರಶಸ್ತಿ ಅದು ಸಿಕ್ಕಿದೆ. ಕರ್ನಾಟಕ ಸಂಘಪಡವಾದಂತಹ ವರದರಾಜರಾಜ ಬಹುಮಾನವಾಗಿದೆ ಸಿಕ್ಕಿದೆ. ಎಲ್ಲಿ ಪ್ರಕಾಶಿಸಿದರು ಮರಾಠಿಯಲ್ಲಿ ಗಮನಿಸಿ ನಮ್ಮಲ್ಲಿ ಮಾಡಿದ್ರೆ ವಿಶೇಷವಾಗಿ ಮರಾಠಿಯಿಂದ ಕನ್ನಡಕ್ಕೆ ಅನೇಕ ಅನುವಾದ ಇವರು ಕನ್ನಡದಿಂದ ಮರಾಠಿಗೆ ಅನುವಾದ ಇದು ಭಾರತದ ಕೆಲಸ ಅಂತ. ಮರಾಠಿಯಿಂದ ದೊಡ್ಡ ಪ್ರಮಾಣದಲ್ಲಿ ಕನ್ನಡಕ್ಕೆ ಕೃತಿಗಳು ಬಂದಿವೆ ಬರ್ತಾ ಇದೆ. ಆದ್ರೆ ಸಣ್ಣ ಪ್ರಮಾಣದಲ್ಲಿ ಕನ್ನಡದ ಕೃತಿಗಳು ಮರಾಠಿ ಹೋಗ್ತಾರೆ ಬಹಳ ದೇಶದಲ್ಲಿ. ಎಲ್ಲೋ ಮಾತುಗಳು ಮಾತ್ರ ಇವರು ದೊಡ್ಡ ಪ್ರಮಾಣದಲ್ಲಿ ಪುಣೆಯಲ್ಲಿ ಅನುವಾದ ಮಾಡಿದ್ರು. ಬೈಲಪ್ಪನಲ್ಲಿ ಮಾತ್ರ ಮೀಸಲಾಗಿ ಇಟ್ಟಿದ್ದಾರೆ ಅನೇಕ ಕನ್ನಡದ ಕೃತಿಗಳಿವೆ ಅನ್ನುವಂತ. ಆ ದೃಷ್ಟಿಯಿಂದ ಇವರು ಕನಕದಾಸರ ರಚನೆಗಳನ್ನು ಗಮನಿಸಿ ಗುಣಾಸನಗೊಳ್ಳುವಂತಹ ಕೆಲಸ ಕನಕದಾಸರ ಮಹಾಕಾವ್ಯಗಳನ್ನ ಮರಾಠಿಗೆ ಅನುವಾದ ಮಾಡಿ ಕರ್ನಾಟಕ ಸರ್ಕಾರ ಉಂಟಾಗಿ ಈಗಾಗಲೇ ಪ್ರಕಟ ಆಗಿ ಗಮನಿಸಿ ಕಿತ್ತೂರು ಚಂದ್ರಮನ ಕುರಿತು ಮರಾಠಿಗೆ ಅವರು ಕನ್ನಡಗಳಿಗೆ ಅನುವಾದ ಮಾಡಿ ನಾಯಕರವರು ಬಸವರಾಜ ನಾಯಕರವರು ಬರೆದಂತಹ ಒಂದು ದಾವಣಗೆರೆಯಲ್ಲಿ ಕೆಲವು ದೋಷಗಳು ಒಂದು ಹೊಸ ಟ್ರೆಂಡ್ ಅನ್ನು ಹಾಕೊಂಡಿದ್ದಾರೆ.
ಕಾದಂಬರಿಯನ್ನು ಪರಿಷ್ಕರಿಸಲು ಪ್ರಕಟ ಮಾಡ್ತಾ ಇದ್ದಾರೆ. ಇದು ಬಹಳ ದಿನ ನಾವು ಹಿಂದೆ ಪಟಾರಾಧನೆ ಇರ್ಬೋದು, ಪಂಪ ಭಾರತ ಇರ್ಬೋದು, ಅಥವಾ ಟಿಟ್ಟರ್ ಸೈನ್ಸ್ ಇವರೆಲ್ಲ ಒಂದು ರೀತಿಯ ಅದರಲ್ಲಿರುವಂತಹ ದೋಷಗಳನ್ನ ಪಾಠ ಪರಿಷ್ಕರಣೆ ಮಾಡಿ ಹೊಸತನ ತಮ್ಮದಾದ ಒಂದು ಹೊಸ ಪ್ರಯತ್ನವನ್ನು ಮಾಡಿ ಗ್ರಂಥ ಸಂಪಾದನೆ ಮುಖಾಂತರವಾಗಿ ರಚನೆ ಮಾಡಿಕೊಡುತ್ತೆ. ಇವರು ಕಾದಂಬರಿ ಸಂಪಾದನೆ ಮಾಡಿ ಅದರಲ್ಲಿರುವ ದೋಷವನ್ನು ತೆಗೆದು ನಿಮ್ಮಾಗಿ ಎಷ್ಟಾಗಿ ಹೇಳ್ತಾರೆ, ಇದರೊಳಗೆ ಏನಾದ್ರೂ ದೋಷ ದೋಷಗಳೊಳಗೆ ತಿರುಪ್ರಿಯದಿಂದ ತೆಗೆದು ಅಂತ ಶುದ್ಧವಾಗಿ ಕೆಲಸವನ್ನು ಮಾಡಿ ಕಾದಂಬರಿಯನ್ನು ಬರೆದಿದ್ದಾರೆ. ಅದನ್ನ ಇವತ್ತು ಪ್ರಕಟ ಮಾಡ್ತಾ ಇದ್ದೇವೆ. ಅದರಿಂದ ಅವರಿಗೆ ಎಲ್ಲರಿಗೆ ಶುಭಗಳಿರಲಿ. ಕನ್ನಡ ಮರಾಠಿ ಸ್ನೇಹ ಸೇತುವಾಗಿ ಮಹತ್ವದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇನ್ನಷ್ಟು ಕೆಲಸ ಅವರಿಂದ ಆಗಬೇಕು ಎನ್ನುವಂತಹ ವಿನಂತಿ ನನ್ನದು. ಆ ಕೃತಿಯ ಕುರಿತು ಈಗಾಗಲೇ ಬಹಳ ಸೆನ್ಸಾಗಿ ಮುಖಣ ಮನೋರಂಜನೆಯ ಸಮಾಜದ ಅತ್ಯಂತ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಸಹೋದರಿ ಶಶಿಕಲಾ ಹೆಗಡೆಯವರು, ಒಳ್ಳೆಯ ಸಂಘಟನೆಗಳು, ಒಳ್ಳೆಯ ವಿಮರ್ಶೆಯನ್ನು ಮಾಡಲು ಸಾಕತ್ವ ಅವರಿಗೆ ಕನ್ನಡ ವಿಭಾಗದ ಅಧೀನ ನಿರ್ತಾಗಿದ್ದ ಅಭಿಮಾನ ಕೊಡುವಂತಹ ಅಂಶ ನಮ್ಮ ವಿಭಾಗದ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನು ಕಂಡಾಗ ಬಹಳ ಸಂತೋಷ ಆಗ್ತದೆ. ಕಲಾಕಾರರು ಮತ್ತು ಅವರು ನಡೆಸಿಕೊಟ್ಟಂತಹ ಸಂವಾದ ಒಂದೇ ವಾರದಲ್ಲಿ ಆ ಪ್ರಯತ್ನವನ್ನು ನಾವು ಅಚ್ಚರಿ ಕೊಡುವ ಹಾಗೆ ಅವರ ಪ್ರಯತ್ನವನ್ನ ಅಭಿನಂದನೆಗಳನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಖುಷಿ ಕೊಟ್ಟಿದೆ. ನಾಡಿದ್ದು ಮತ್ತೆ ಶಿವಾಜಿ ಮಹಾರಾಜ್ ಜಯಂತಿ ಕಾರ್ಯಕ್ರಮ ಮಂಗಳವಾರ ಇದೆ. ನಾವೆಲ್ಲ ಅದನ್ನು ಕರೆದುಕೊಂಡು ಎಲ್ಲ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಬಹಳ ಶ್ರಮವಹಿಸಿ ಇವತ್ತು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಬಹಳ ಒಳ್ಳೆಯ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ವಿಭಾಗ ಸಕ್ರಿಯವಾಗಿ ವಿಭಾಗದ ವಿದ್ಯಾರ್ಥಿಗಳಿಗೆ ಕೆಲಸವನ್ನು ಮಾಡ್ತಾರೆ. ಪ್ರಕಟಣೆ ಆಗಿರ್ಬೋದು, ಸಂಶೋಧನೆ ಆಗಿರ್ಬೋದು, ದಾಕ್ಷಾಯಿ ಎಲ್ಲರಿಂದ ಬಹಳ ಸಂತೋಷ ಆಗ್ತದೆ. ಮೊನ್ನೆ ಯಾರು ಹೇಳಿ ದೂರದ ದೇವರದಿಂದ ಫೋನ್ ಮಾಡಿ ಎಂತಹ ಒಂದು ಒಳ್ಳೆಯ ಅಕ್ರಮಾದಿ ಮತ್ತು ವೀರವಾಗಿರುವಂತಹ ಸ್ಥಿತಿ ಬಂದಿದೆ. ಬಹಳ ಸಂತೋಷ ಆಗ್ತದೆ. ಒಂದು ವಿಶ್ವವಿದ್ಯಾಲಯದ ಒಂದು ಪ್ರಕಟಣೆ ಕನ್ನಡ ವಿಭಾಗಕ್ಕೆ ಒಂದು ಚಿಕ್ಕ ಗುಬ್ಬಚ್ಚಿ ಬಿಟ್ಟಿದ್ದಾರೆ. ಈ ನಮ್ಮ ವಿಭಾಗದ ಪ್ರಕಟಣೆಯನ್ನು ನೋಡಿ ನಾಡಿನಾದ್ಯಂತ ಜನ ವಿದ್ವಾಂಸರು ಸಾರಸಿದ ಲೋಕದಲ್ಲಿ ಒಳ್ಳೆಯ ಅಭಿಪ್ರಾಯ ಕೈಗೊಳ್ತಾ ಇದ್ದಿಲ್ಲ. ಅದಕ್ಕೆ ಕಾರಣರಾದರು ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಅವೆಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಸಂತೋಷವನ್ನು ಉಂಟು ಮಾಡಿದೆ. ಇನ್ನಷ್ಟು ಕೃತಿಗಳು ಕಾರ್ಯ ಕಾಣುವ ಬಗ್ಗೆ ಇದೀಗ ಒಂದು 15-20 ನಿಮಿಷ ನಮ್ಮ ವಿಭಾಗದ ಸಂಬಂಧ ಮಾತಾಡ್ತಾರೆ. ಅದಕ್ಕೆ ಸಿನಿಮಾದಲ್ಲಿ ತಾವೆಲ್ಲ ಪ್ರಶ್ನೆಗಳನ್ನ ಕೇಳುವುದು ಮೊದಲಿಗೆ ರಾಧಾ ಅಯ್ಯವರು ನಾನು ಮಾತಾಡಿದ್ದೇನೆ. ತರಗತಿ ಹೋಗಿದ್ದು ಅವರ ವಿದ್ಯಾರ್ಥಿಗಳು ಯಾರನ್ನು ಕಾಣ್ತಾ ಇದ್ದಾರೆ ದಯವಿಟ್ಟು ಆ ರಾಜ ಮಾತುಗಳನ್ನು ಆಡಿ ತಾವು ಹೋಗುವಂತೆ ಕೇಳಿಕೊಂಡಿದ್ದಾರೆ. ರಾಧಾ ಅಯ್ಯವರು ನಿಮ್ಮ ಕನ್ನಡದಲ್ಲಿ ಮಾತಾಡೋದಕ್ಕಾಗ ನೀವು ಇಂಗ್ಲಿಷ್ ಮಾತಾಡ ನಮ್ಗೆ ಯಾವ ಭಾಷೆ ಗುಜರಾತಿ ಕನ್ನಡ ಹಿಂದಿ ಯಾವುದೂ ಯಾಕಂದ್ರೆ ಈಗ ಕನ್ನಡವನ್ನು ಕಲಿತಾ ಇದ್ದಾರೆ. ಅವರಿಗೆ ಇಂಗ್ಲಿಷ್ ಚೆನ್ನಾಗಿರೋದ್ರಿಂದ ಆ ಭಾಷೆಯಲ್ಲಿ ಮಾತಾಡ ಯಾವುದನ್ನು ಧನ್ಯವಾದ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಮಾತಾಡೋದಕ್ಕೆ ಸಮಯ ನನಗೆ ಅಂತೇಳಿ ಪರಿಸ್ಥಿತಿ Yeah.
among the area. And so after all of them coming together, like this, we have the student of combined department and somebody who has dealt with all kinds of members, starting from IIM, and IIM of course, one important thing that I am the chief is the most important material, which is what I see and what I know. And I just like to share that very soon we will take another project from the Department of Science and Technology. But for the meaning of what is the material for me, what I know, which is, okay, I am with you, but is there any other award which you see what's in it? So I'm just going to be able to hear and hear what is in what I just had a meaning. So I would be very pleased to share it with all of you, and give a very, very big gratitude to the artist who is now displaying his talents for giving a moderate and enjoyable program. Thank you very much. ಧ್ವಜಕನ ಆಶೀರ್ವಾದ ವಿಭಾಗದಿಂದ ಇರಲಿ ಅಂತ ಹೇಳಿ ಅವರನ್ನ ವಿಭಾಗದ ಪರವಾಗಿ ಪಂಚಭೂತಗಳ